24 ಕನ್ನಡ ನ್ಯೂಸ್ಗೆ ಸ್ವಾಗತ. ಪಂಚಮಸಾಲಿ ಮೀಸಲಾತಿ ಚಳವಳಿಗೆ ವಿಳಂಬಕ್ಕೆ ಕಾರಣ ಮುಂದಿನ ಹೋರಾಟದ ಬಗ್ಗೆ ರೂಪುರೇಷೆ ಸಿದ್ಧಪಡಿಸಲು ಮೇ 23ರಂದು ಕಾರವಾರ ಜಿಲ್ಲೆಯ ಜೋಯಿಡಾ ಗ್ರಾಮದ ಉಳುವಿಯ ಚನ್ನಬಸವೇಶ್ವರ ದೇವಸ್ಥಾನದಲ್ಲಿ ಪಂಚಮಸಾಲಿ ಸಮಾಜದ ರಾಜ್ಯ ಮಟ್ಟದ ಸಂಕಲ್ಪ ಸಭೆ ಆಯೋಜನೆ ಮಾಡಲಾಗಿದೆ ಎಂದು ಕೂಡಲ ಸಂಗಮ ಪೀಠದ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿದ್ದಾರೆ. ಮಂಗಳವಾರ ಗಾಂಧಿ ಭವನದಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಸಂಕಲ್ಪ ಸಭೆ ಮುಗಿದ ಬಳಿಕ ಮೇ 24ರಂದು ಉಳುವಿಯ ಚನ್ನಬಸವೇಶ್ವರ ದೇವಸ್ಥಾನದಲ್ಲಿ ಪಂಚಮಸಾಲಿ ಸಮಾಜದವರು ಇಷ್ಟಲಿಂಗ ಪೂಜಾ ಕಾರ್ಯಕ್ರಮ ನಡೆಸಲಾಗುತ್ತೆ ಎಂದರು. ಕಳೆದ 3 ವರ್ಷದ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ಸಲುವಾಗಿ ಹೋರಾಟ ಮಾಡಿಕೊಂಡು ಬಂದಿದ್ದೇವೆ. ಮುಂದಿನ ಹೋರಾಟದ ಬಗ್ಗೆ ಚರ್ಚೆ ನಡೆಸಲಾಗುತ್ತೆ ಎಂದರು. ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಮೃದು ಧೋರಣೆ ಇಲ್ಲ, ಹೋರಾಟ ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದೇವೆ. ಕಳೆದ 5 ವರ್ಷಗಳ ಹಿಂದೆ ಬಿಜೆಪಿಯ ಸಿಎಂ ಆಗಿದ್ದ ಬಿಎಸ್ ಯಡಿಯೂರಪ್ಪ ಅವರಿಗೂ ಒತ್ತಾಯ ಮಾಡಿದ್ದೇವೆ, ಬಸವರಾಜ ಬೊಮ್ಮಾಯಿ ಅವರಿಗೂ ಒತ್ತಾಯ ಮಾಡಿದ್ವಿ. ಈಗಿರುವ ಕಾಂಗ್ರೆಸ್ ಸರ್ಕಾರದ ಪಂಚಮಸಾಲಿ ಸಮಾಜದ ಸಚಿವರು ರಾಜೀನಾಮೆ ಕೊಟ್ರೆ ಸಮಸ್ಯೆ ಬಗೆಹರಿಯುವುದಿಲ್ಲ, ನಮ್ಮ ಸಮಾಜದವರು ಹೋರಾಟ ಮಾಡಿಕೊಂಡು ಮೀಸಲಾತಿ ಪಡೆಯುತ್ತೇವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆ ಒಳಗೆ ಕಳೆದ 3 ವರ್ಷಗಳ ಹೋರಾಟಕ್ಕೆ ತಾರ್ಕಿಕ ಉದ್ದೇಶಕ್ಕೆ ಮತ್ತೆ ಹೊಸ ಸರ್ಕಾರ ಬಂದಿರುವ ಹೋರಾಟವನ್ನು ಶುರು ಮಾಡಿ ಈಗಾಗಲೇ ಕರ್ನಾಟಕ 12 ಜಿಲ್ಲೆಗಳಲ್ಲಿ ಸುಮಾರು 9 ತಿಂಗಳ ಪ್ರತಿ ಜಿಲ್ಲಾ ಹೆದ್ದಾರಿಗಳನ್ನು ಬಂದ್ ಮಾಡಿ ಸರ್ಕಾರಕ್ಕೆ ತಮ್ಮ ಹಕ್ಕನ್ನು ಒತ್ತಾಯ ಮಾಡುವಂತಹ ಕಾರ್ಯವನ್ನು ಮಾಡಿದೆ. ಇನ್ನು 18 ಜಿಲ್ಲೆಗಳಲ್ಲಿ ಮತ್ತೆ ಚಳವಳಿಯನ್ನು ಶುರು ಮಾಡಬೇಕಾಗಿದೆ. ಆ ಚಳವಳಿಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕುರಿತು ಚರ್ಚೆ ಮಾಡಿದ್ದೇವೆ. ಕಾರವಾರ ಜಿಲ್ಲೆಯಲ್ಲಿ ಪ್ರಥಮ ಬಾರಿ ನಮ್ಮ ಸಮುದಾಯದ ಯಾವುದೇ ಸಭೆಗಳು ಆಗಿದೆ. ಕಾರವಾರ ಜಿಲ್ಲೆಯ ಯಲ್ಲಾಪುರ, ದಾಂಡೇಲಿ, ಜೊಯಿಡಾ, ಮುಂದಗೋಡ ಈ ಭಾಗದಲ್ಲಿ ಬಹುಸಂಖ್ಯಾತ ಸಮುದಾಯಗಳು ಇದುವರೆಗೂ ನಮ್ಮ ಕಾರವಾರ ಜಿಲ್ಲೆಯಲ್ಲಿ ಮೀಸಲಾತಿ ಹೋರಾಟವನ್ನು ಮಾಡಿ ಎಲ್ಲ ದೃಷ್ಟಿಯಿಂದ ಉಡುಗೆ ಚನ್ನಬಸವಣ್ಣವರ ಕ್ಷೇತ್ರದಲ್ಲಿ ಬಸವಣ್ಣವರ ದೊಡ್ಡ ಶರಣಭೂ ಬಸವಣ್ಣವರ ಕಲ್ಯಾಣ ಕ್ರಾಂತಿಯನ್ನು ಉಳಿಸಿ ಬೆಳೆಸಿರ್ತಕ್ಕಂಥ ಕೀರ್ತಿ ಉಡುಗೆ ಕ್ಷೇತ್ರಕ್ಕೆ ಸಲ್ಲದು. ಹಾಗಾಗಿ ಕಿತ್ತೂರಾಣಿ ಚೆನ್ನಮ್ಮನಿಗೂ ಸಹ ಚನ್ನಬಸವಣ್ಣವರ ಆದರ್ಶವಾಗಿದೆ. ಈ ಒಂದು ಕಾರಣದಿಂದಾಗಿ ಮೊಟ್ಟ ಮೊದಲ ಬಾರಿಗೆ ಕಾರವಾರ ಜಿಲ್ಲೆಯ ಉಳುವೆಯ ಚನ್ನಬಸವಣ್ಣವರ ಐಕ್ಯ ಭೂಮಿಯಲ್ಲಿ ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಚಳವಳಿಗಾರರ ಸಭೆಯನ್ನು ಮಾಡಿಕೊಳ್ಳುವುದಾಗಿ ಹಂತದಲ್ಲಿ ಮತ್ತೆ ಹೋರಾಟವನ್ನು ಮುಂದುವರೆಸುವ ಪ್ರಯತ್ನಕ್ಕೆ ರೂಪುರೇಷೆಯನ್ನು ಸಿದ್ಧಪಡಿಸಬೇಕಂತೇಳಿ ತೀರ್ಮಾನ ಮಾಡಲಾಗಿದೆ. ಹಾಗಾಗಿ ಆ ಒಂದು ಸಭೆಗೆ ಮೀಸಲಾತಿ ಸಂಕಲ್ಪ ಸಲ್ಲಿಸಿದ ಚನ್ನಬಸವಣ್ಣವರಲ್ಲಿ ನಾವೆಲ್ಲ ಸಂಕಲ್ಪ ಮಾಡ್ತೀವಿ. ಅಂದರೆ ಈ ಮೀಸಲಾತಿಗೆ ನ್ಯಾಯ ಕೊಡಬೇಕು, ನ್ಯಾಯ ಸಿಗೋವರೆಗೂ ಇನ್ನು ಆಶೀರ್ವಾದ ಬೇಕಪ್ಪ ಅನ್ನುವಂಥ ಒಂದು ಸದ್ಭಾವನೆಯೊಂದಿಗೆ ಬೇಸಿಗೆಯ ದಿನಗಳಲ್ಲಿ ಬಹುತೇಕ ಎಲ್ಲರೂ ಪ್ರವಾಸಕ್ಕೆ ಹೋಗ್ತಾರೆ, ಬೇರೆ ಬೇರೆ ಕಡೆ ಹೋಗ್ತಾರೆ. ಅಂದರೆ ನಾವು ಮೀಸಲ ಚಳವಳಿಗಾರರು ಪ್ರವಾಸ ಅನ್ನೋದು ಬೇಡ, ನಾವು ಶರಣಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಸಂಕಲ್ಪ ಕೊಟ್ಟು ಈ ಒಂದು ಚಳವಳಿಯಲ್ಲಿ 12 ಜಿಲ್ಲೆಗಳಲ್ಲಿ ಮಾಡಿಬಿಟ್ಟಿದ್ವಿ. ಇನ್ನು 18 ಜಿಲ್ಲೆಗಳಲ್ಲಿ ಹೋರಾಟದಲ್ಲಿ ಮುಂದುವರಿಸಬೇಕು, ಇನ್ನೊಂದು ಶಾಂತ ಹೋರಾಟ ಮಾಡಿದ್ವಿ. ಮುಂದಿನ ಹೋರಾಟ ಯಾವ ರೀತಿ ಇರಬೇಕು ಅನ್ನೋ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನು ಸಂಗ್ರಹ ಮಾಡಲಿಕ್ಕೆ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೋಸ್ಕರವಾಗಿನೇ ಮೇ 23 ಗುರುವಾರ ಮಧ್ಯಾಹ್ನ 3 ಗಂಟೆಗೆ ಕಾರವಾರ ಜಿಲ್ಲೆಯ ಜೊಯಿಡಾ ತಾಲೂಕಿನ ಚನ್ನಬಸವಣ್ಣನವರ ಐಕ್ಯ ಭೂಮಿ ಎನ್ನುತಕ್ಕಂಥ ಉಳುವೆಯ ಶರಣಕ್ಷೇತ್ರದಲ್ಲಿ ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಚಳವಳಿಗಾರರ ರಾಜ್ಯ ಸಂಕಲ್ಪ ಸಭೆಯನ್ನು ಕರೆದಾಗಿದೆ. ಆ ಸಂಕಲ್ಪ ಸಭೆ ನಾಡಿನಾದ್ಯಂತಿರ್ತಕ್ಕಂಥ ಎಲ್ಲ ಮೀಸಲಾತಿ ಹೋರಾಟಗಾರ ಸಮಯದ ಕೊರತೆ ಇದೆ, ಹಾಗಾಗಿ ಅನ್ನೋ ಹೆಚ್ಚಿನ ನೇರವಾಗಿ ಸಂಪರ್ಕ ಮಾಡೋಕ್ಕಾಗಿಲ್ಲ. ಹಾಗಾಗಿ ಬೆಳಗಾವಿ ಜಿಲ್ಲೆಯ ಮಾಧ್ಯಮ ಮೂಲಕ ಎಲ್ಲ ನಮ್ಮ ಬಂಧುಗಳಿಗೆ, ಏಕೆಂದರೆ ಬೆಳಗಾವಿ ಜಿಲ್ಲೆ ಧಾರವಾಡ ಜಿಲ್ಲೆ ಹೆಚ್ಚು ಉಳುವಿ ಚನ್ನಬಸವಣ್ಣ ಭಕ್ತರಿಂದ ಇವೆಲ್ಲರೂ ಸಹ ಧಾರ್ಮಿಕವಾಗಿ ಆಗಿರಬಹುದು ಮತ್ತು ಹೋರಾಟ ದೃಷ್ಟಿಕೋನದಿಂದ ಧಾರವಾಡ ಜಿಲ್ಲೆಯಲ್ಲಿ ನಮ್ಮ ಮೀಸಲಾತಿ ಹೋರಾಟವನ್ನು ಮತ್ತಷ್ಟು ಉಗ್ರಗೊಳಿಸಲಿಕ್ಕೋಸ್ಕರವಾಗಿ, ಮತ್ತಷ್ಟು ಜಾಗೃತಿ ಮೂಡಿಸಲಿಕ್ಕೋಸ್ಕರವಾಗಿ ಮೊಟ್ಟ ಮೊದಲ ಬಾರಿ ನಡೆದಿರುವಂತಹ ಆ ಒಂದು ಚಳವಳಿಗೆ, ಆ ಒಂದು ಸಭೆಗೆ ಇಡೀ ನಮ್ಮ ನಾಡಿನ ಜನತೆ, ಕೇವಲ ಕಾರವಾರ ಜಿಲ್ಲೆ, ಬೆಳಗಾವಿ ಜಿಲ್ಲೆ, ಧಾರವಾಡ ಜಿಲ್ಲೆ, ಇಡೀ ನಾಡಿನ ಜನತೆ ಇವರು ಭಾಗವಹಿಸಬೇಕೆನ್ನುವಂಥ ಮಾತನ್ನು ಮಾಧ್ಯಮದ ಮೂಲಕ ಹೇಳಿಕೆ ಇಚ್ಛಪಡ್ತೀನಿ. ಅವತ್ತು ಮುಖ್ಯವಾಗಿರತಕ್ಕಂಥ ವಿಷಯ ಮೀಸಲಾತಿ ಚಳವಳಿಗೆ ಹಿನ್ನೆಡೆ ಏನು, ಅದಕ್ಕೆ ಪರಿಹಾರ ಯಾವ ರೀತಿ ಮಾಡಬೇಕು ಅನ್ನೋದು ಈ ವಿಷಯ ಕುರಿತೇ ಚರ್ಚೆ ಮಾಡ್ತೀವಿ. ಎಲ್ಲಿ ವಿಳಂಬ ಆಗ್ತದೆ, ವಿಳಂಬಕ್ಕೆ ಕಾರಣಗಳೇನು, ಅಂತ ಕಾರಣಗಳನ್ನು ಹೆಂಗೆ ಸರಿಪಡಿಸಿಕೊಂಡು ಪರಿಹಾರ ಕಂಡುಕೊಂಡು ಯಾವ ರೀತಿ ಅದು ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು ಅನ್ನೋದಕ್ಕೆ ಈ ರೀತಿ ಇರತಕ್ಕಂಥ ಸಭೆ ನಡೆಕೊಳ್ಳಲಿದೆ. ಹಾಗಾಗಿ ನಾಡಿನ ಜನತೆ ಇದನ್ನೇ ಆಮಂತ್ರಣ ತಿಳಿಸಲು ಸಹ ಮತ್ತೆ ಉಳುವಿ ಕ್ಷೇತ್ರಕ್ಕೆ ಇದುವರೆಗೂ ನಮ್ಮ ಸಮಾಜ ಯಾವುದೇ ಕಾರ್ಯಕ್ರಮ ಆಗಲಿ ಮೊದಲ ಬಾರಿಗೆ ಆಗ್ತಿದ್ದಲ್ಲ, ಬಸವ ಕಲ್ಯಾಣ ಮಾಡಿದ್ವಿ, ಕೂಡಲ ಸಂಘದ ಮಾಡಿದ್ವಿ, ಚಂದ್ರನ ಕಿತ್ತೂರು ಮಾಡಿದ್ವಿ, ಮಲೆ ಮಾದೇಶ್ವರ ಬೆಟ್ಟದಲ್ಲಿ ಮಾಡಿದ್ವಿ, ಎಲ್ಲ ಭಾಗದಲ್ಲಿ. ಆದರೆ ನಮ್ಮ ಪಕ್ಕದ ಕಾರವಾರ ಜಿಲ್ಲೆಯಲ್ಲೇ
ಹೋರಾಟದ ಸಭೆಗಳಾಗಿರಲಿಲ್ಲ. ಆ ಕಾರಣಕ್ಕೋಸ್ಕರವಾಗಿ ರಾಜ್ಯ ಮಟ್ಟದ ಸಭೆ ಮೊದಲ ಬಾರಿಗೆ ಏರ್ಪಡಿಸಿದಂತಹ ಕೆಲಸ ಆ ಕ್ಷೇತ್ರಕ್ಕೆ ಬರಬೇಕು. ಬಂದಂತ ಎಲ್ಲಾ ಭಕ್ತಾದಿಗಳಿಗೆ ನಮ್ಮ ದೇವಸ್ಥಾನ ಕಮಿಟಿಯವರ ಸಹಕಾರದೊಂದಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಿಸಲಾಗಿದೆ. ಮತ್ತು 24 ತಾರೀಕು ಬೆಳಗ್ಗೆ 23 ತಾರೀಕು ಮಧ್ಯಾಹ್ನ ಸಭೆ ಅದು ಮುಖಂಡರು ಬಹುತೇಕ ವಸತಿ ಮಾಡಿಕೊಂಡು 24 ಬೆಳಗ್ಗೆ ಸಾಮೂಹಿಕ ಪೂಜೆ ಮೂಲಕವಾಗಿ ಸಂಕಲ್ಪ ತೋರುವಂತಹ ಹೋರಾಟದ ಸಂಕಲ್ಪ ತೋರುವಂತಹ ಸಭೆಯನ್ನ ಮಾಡಲಾಗ್ತಾ ಇದೆ. ಹಾಗಾಗಿ ತಾಲೂಕು ಒಂದು ಭಾಗವಹಿಸಿ ಅಂತೇಳಿ ಬೆಳಗಾವಿ ಜಿಲ್ಲಾ ಮತ್ತು ಧಾರವಾಡ ಜಿಲ್ಲೆಗಳಿಗೆ ಕಾರ್ಯಕ್ರಮ ಸಂಘಟನೆ ಮಾಡಿದೆ. ಎರಡೂ ಜಿಲ್ಲೆಗಳ ಪರವಾಗಿ ಈ ನಾಡಿನ ಜನತೆ ಮನವಿ ಮಾಡಿಕೊಂಡು ಎರಡು ನಾಲ್ಕು ದಿವಸ ಶಂಕ್ಷ ಬಿಜೆಪಿ ಸರ್ಕಾರದಲ್ಲಿ ಏನು ಸರ್ಕಾರ ತೆಲೆಬಾರಿಲ್ಲ ಆ ಮರ್ಯಾದೆ ಕಾಂಗ್ರೆಸ್ ಅಲ್ಲಿ ಇಲ್ಲ. ನಿಮ್ಗೆ ಏನ್ ಮಾಡ್ತೀವಿ ಮಟ್ಟಿನಲ್ಲೆಲ್ಲ ನೋವಿದೆ. ನಾಳೆ ಸಭೆ ಕೊಟ್ಕೊಂಡು ಚರ್ಚೆ ಮಾಡ್ತೀವಿ. ಏನ್ ಮಾಡ್ತಾರೆ ಈಗ ನಾವು ಶಾಂತಿ ಅಂದ್ರೆ ಸರ್ಕಾರ ಹೊಸದಾಗಿ ಬಂದಿರೋದ್ರಿಂದ ಒಂದೇ ಸಲ ಉಗ್ರ ಹೋರಾಟ ಮಾಡೋದು ಬೇಡ. ಯಾವ ರೀತಿಯಾಗಿ ಹಿಂದಿನ ಯಡಿಯೂರಪ್ಪ ಸರ್ಕಾರ ಆರಂಭದಲ್ಲಿ ಶಾಂತಿಯಾಗಿ ಹೋರಾಟ ಮಾಡಿದ್ವಿ. ಇವಾಗ ನಾವು ಉಪವಾಸ ಕಾಂಗ್ರೆಸ್ ಗೌರ್ಮೆಂಟ್ ಗಡುವು ಕೊಟ್ಟಿಲ್ಲ ಸರ್. ಈಗ 12 ಜಿಲ್ಲೆ ಮುಗಿಸಿರಲ್ಲ, 18 ಜಿಲ್ಲೆ ಪೂರ್ತಿ ಮುಗಿದ ಮೇಲೆ ಅವಾಗ ಉಗ್ರ ಹೋರಾಟ ಮಾಡಬೇಕಾದ್ರೆ ಈಗ ಮೊದಲನೇ ಹಂತವಾಗಿ ನಾವು ಇಷ್ಟಲಿಂಗ ಪೂಜೆ ಮೂಲಕ ಹೋರಾಟ ಮಾಡಿದ್ವಿ ದೇವರ ಜಾಲ. ಈಗ 12 ಜಿಲ್ಲೆ ಮುಗಿಸಿದ್ರೆ ನಾಳೆ 13 ಜಿಲ್ಲೆ ಕಾರವಾರ ಜಿಲ್ಲೆ ಇನ್ನು 18 ಜಿಲ್ಲೆ ಆದಷ್ಟು 2 ಜಿಲ್ಲೆ ಮುಗಿಸ್ಕೊಡ್ತೀವಿ. ಮುಂದೆ ಅವ್ರ ಹೋರಾಟ ಹೆಂಗಿರುತ್ತೆ ಅಂತ ನಾವು ಮತ್ತೆ ಮಾಧ್ಯಮ ಮೂಲಕ ನಮಗೆಲ್ಲ ಮುದ್ದು ದೋಣೆ ಅಂತಲ್ಲ ಊರ ಮೇಲೆ ನಂಬಿಕೆ ಇಟ್ಟಿದ್ವಿ ನಾವೆಲ್ಲ. ರಾಜೀನಾಮೆ ಕೊಡೋದ್ರಿಂದ ಸಮಸ್ಯೆ ಬಗೆಹರಿಸಿದ್ದೆ. ರಾಜೀನಾಮೆ ಕೊಡೋದ್ರಿಂದ ಯಾವುದೇ ಆ ಸಮಸ್ಯೆ ಬಗೆಹರಲಿಕ್ಕೆ ಸಾಧ್ಯವಿಲ್ಲ. ಆ ಉದ್ದೇಶ ಒತ್ತಡ ಸಹಜ. ನಾವೇನು ಇವ್ರು 12 ಜನ ಗೆದ್ದಿದ್ರು, ಇವ್ರು ಬಹುತೇಕ ಧ್ವನಿ ಎತ್ತಾರೆ ಮಾತಾಡ್ತಾ ಅನ್ಕೊಂಡಿದ್ವಿ. ಇವ್ರಿಗೆ ಟೈಮ್ ಸಿಕ್ಕಿಲ್ಲ ಮಾತಾಡಕ್ಕೆ. ಇನ್ಮೇಲೆ ಧ್ವನಿ ಎತ್ತಿಗೆ ಜೂನ್ 24 ತಾರೀಕು ಅಧಿವೇಶನ ಶುರು ಆಗುತ್ತಿಲ್ಲ. ಆ ಸಂದರ್ಭದಲ್ಲಿ ಧ್ವನಿ ಎತ್ತಿಗೆ ಕಾರಣಕ್ಕೋಸ್ಕರವಾಗಿ ನಾವಿವತ್ತು ಪ್ರಯತ್ನಕ್ಕೆ ನಮ್ಮ ಮುಂದೆ ಯಡಿಯೂರಪ್ಪ ಸರ್ಕಾರ ನಮ್ಗೆ ಮಾರ್ಕ್ ಕೊಟ್ಟಿದೆ. 5 ವರ್ಷ ವೇಟ್ ಮಾಡಿ 2008 2013 ಅವಾಗೇನೂ ಆಗಲಿಲ್ಲ. 2019 ಶಾಂತಿ ಹೋರಾಟ ಮಾಡಿದ್ವಿ. ಯಾವಾಗ ಪಾದಯಾತ್ರೆ ಸಂದರ್ಭದಲ್ಲಿ ಅವರು ಮಾತಿತ್ತ ಪಡೆದಿಲ್ಲ ಕಾರ ಉಗ್ರ ಹೋರಾಟ ಅದಕ್ಕೆ ಇವ್ರು ಹೊಸ ಬಂದರಕ್ಕ ಒಂದು 5 ವರ್ಷದಿಂದ ನೋಡಿದ್ವಿ. ಇವ್ರು ಯಾವುದೇ ಸ್ಪಂದನೆ ಸಿಕ್ಕಿಲ್ಲ. ಆ ನೋವು ನನಗೆ ಬಹಳ ಇದೆ. ಆ ಕಾರಣಕ್ಕೆ ಆ ನೋವನ್ನ ನೋವಿದೆ ಅಂತ ಸೂಕ್ತ ಬೇಡ ತಿಳ್ಕೊಂಡು ಹೋರಾಟ ಮೂಲಕವಾಗಿ ಜನರನ್ನು ಜಾಗೃತಿ ಮಾಡಿ ಅಲ್ಲ ಮುಂದಿನ ಹೋರಾಟ ಶುರು. ಅಲ್ಲ ಇದೀಗ ಈ ಹಿಂದೆ ಎಲೆಕ್ಷನ್ ಇದ್ದಾಗ ನೀವೇ ಹೇಳಿದ್ರಿ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಸ್ಟ್ಯಾಂಡ್ ಅವ್ರ ಸ್ಟ್ಯಾಂಡ್ ಹೇಳದೇ ಇದ್ರೆ ನಾವೆಲ್ಲ ಒತ್ತಡ ಹಾಕ್ತೀವಿ ಅಂತೀವಿ. ಮತ್ತೆ ಈಗ ಎಲೆಕ್ಷನ್ ಟೈಮ್ನಲ್ಲಿ ನೀವು ಏನು ಮಾತಾಡಲಿಲ್ಲ. ಅಲ್ಲ ಏನಾಯ್ತು ಚಿತ್ರೇನಾಗುತ್ತೆ, March 12 ನಮ್ಮ ದೊಡ್ಡ ಸಮಾವೇಶ ಮಾಡಿ ಮಾಡಿ ಗುಲ್ಬರ್ಗದ ನಿರ್ಣಯಗಳು ಪಾಸ್ ಮಾಡಿ ಆ ನಿರ್ಣಯಗಳನ್ನ ಜನರ ಬಳಿ ಒಳಗಾಗಿ ನೀತಿ ಸಂಹಿತೆ ಬಂದು ಬಟ್ ನಿರ್ಣಯ ಅಂತ ಮಾಡಿದ್ರು. ನಿರ್ಣಯ ಅಂತ ಬಹಳ ನೀವೊಂದು ಕರೆ ಕೊಟ್ಟರೆ ಏನ್ ಬೇಕಾದ್ರೆ ಸ್ವಾಮೀಜಿ ಸಿಎಂ ಅನ್ನ ಮಾತ್ರ ಬರ್ತಿದ್ರು. ಎಲೆಕ್ಷನ್ ಟೈಮ್ ಅಲ್ಲಿ ನೀವೇ ಹೇಳಿದ್ದು ಈ ಮಾತನ್ನ ಕಳೆದ ಚುನಾವಣೆಯಲ್ಲಿ ನೀವೇ ಹೇಳಿದ್ದು ಎಲೆಕ್ಷನ್ ಟೈಮ್ ಅಲ್ಲಿ ನಮ್ಮ ಸಮುದಾಯ ಮಾಡಬಹುದು ನಿರ್ಣಾಯಕ ಸಮುದಾಯ ಅನ್ನುವಂತ ನೀವೇ ಹೇಳಿದ್ರಿ. ಯಾಕೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಮೇಲೆ ಅಷ್ಟೊಂದು ಮೃದು ಧರಣೆ ತೋರಿದ್ರಿ? ಕಾಂಗ್ರೆಸ್ ಬಗ್ಗೆ ಮೃದು ಧರಣೆ, ಬಿಜೆಪಿ ಬಗ್ಗೆ ಮೃದು ಧರಣೆ ಅಲ್ಲ, ನಿಮ್ಮವರೇ ಮಾತಾಡ್ತಾರೆ. ಇದನ್ನ ಯಾರು ಮಾತಾಡಿದಲ್ಲ, ಬಹಿರಂಗವಾಗಿ ಮಾತಾಡ್ತಿದ್ರು ಎಲ್ಲರೂ. ಕಲಬುರಗಿ ಒಳಗಡೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಮ್ಯುನಿಟಿ ಜನ ಏನ್ ಹೇಳ್ತಾ ಇದ್ದಾರೆ, ಸ್ವಾಮಿಗಳು ಲೋಕಸಭೆ ಎಲೆಕ್ಷನ್ ಕಾಂಗ್ರೆಸ್ ಪ್ರಾಬ್ಲಮ್ ಬಿಟ್ಟು ಎಲ್ಲ ಕಮ್ಯುನಿಟಿ ಮೆಂಬರ್ಸ್ ಅನ್ಕೊಂಡು ನಾನು ನನ್ನ ಉದ್ದೇಶ ಯಾವಾಗಲೂ ನಮ್ಮ ಮೀಸಲಾತಿ ಚಳವಳಿಗೆ ಯಾರು ಸಹಕಾರ ಅವ್ರ ನಮ್ಗೆ ಸಹಕಾರ. ಅದು ಬಿಟ್ಟು ನನ್ನ ಏನೇ ಚುನಾವಣೆಯಲ್ಲಿ ಒಂದು ಇದನ್ನ ಕರೆ ಕೊಡ್ಲಿಲ್ಲ ಸ್ವಾಮೀಜಿ ಖಡಕ್ ನಮಗೆ ಇಲ್ಲ ಎಂದು ಕರೆ ಕೊಡಕ್ ಹೋಗಿಲ್ಲ. ಅಲ್ಲ ಹಿಂದಿನ ಕೊಟ್ಟಿಲ್ಲ ಮುಂದಿನ ಕೊಡಕ್ ಹೋಗಲ್ಲ. ಒಂದು ಸರ್ಕಾರ ಜನರಿಗೆ ಮತ್ತೆ ತರ್ಕೊಡ್ತೀವಿ ನಮ್ಮ ಜನರಿಗೆ. ಹಿಂದೆ ನೀವು ಮಾತಾಡಿದ್ರಿ ಬಿಜೆಪಿ ಸರ್ಕಾರ, ನಾನು ಜನ ಇವ್ರಿಗೆ ತಕ್ಕಪ್ಪ ನಿಮ್ಮ ಜನ ಮಾಡಿಸಲಾಗಿಲ್ಲ ಅಂದ್ರೆ ತಕ್ಕ ಪಾಠ ಕಲಿಸ್ತಾರೆ ಅನ್ನುವಂಥದ್ದು ನೀವು ಹೇಳ್ರಿ. ಅಲ್ಲ ಈಗಲೂ ಹೇಳ್ತೇವಲ್ಲ ಸರ್ಕಾರ ಚುನಾವಣೆಯಲ್ಲಿ ಆ ಒಂದು ಮಾತು ಬರಲಿಲ್ಲ. ಎಲ್ಲಾ ಕಡೆ ಎರಡನೇ ಬಂದ್ರೆ ಕೊಡ್ತೀವಿ. ಅದು ಎಲೆಕ್ಷನ್ ಟೈಮ್ ಹೇಳ್ಕೊಂತೇನೈತಿ, ಎಲೆಕ್ಷನ್ ಟೈಮ್ ಅಲ್ಲಿ ನೀವೇ ಹೇಳಿದ್ರಿ ಸ್ವಾಮೀಜಿ ಈ ಹಿಂದೆ ಆಮೇಲೆ ಎಲೆಕ್ಷನ್ ಟೈಮ್ ಅಲ್ಲಿ ನೀವೇ ಹೇಳಿದ್ದು. ಎಲೆಕ್ಷನ್ ಟೈಮ್ ಅಲ್ಲಿ ಯಾವತ್ತು ನೀನು ಹೇಳಕ್ ಹೋಗೋದಿಲ್ಲ. ಬಿಫೋರ್ ಎಲೆಕ್ಷನ್ ಮುಂಚೆ ಹೇಳೋ ಕೇಳೇ ಇಲ್ಲ. ಎಲೆಕ್ಷನ್ ಟೈಮ್ ಅಲ್ಲಿ ಯಾವುದೇ ಸಂದೇಶ ಕೊಡಕ್ ಹೋಗಿಲ್ಲ. ನಮ್ ಜನರ ತಿಳುವಳಿಕೆ ಏನಪ್ಪ,
ಸಹಕಾರ ಕೊಟ್ಟಿದ್ರೆ ಸಹಕಾರ ಕೊಡಲಿ. ಯಾವುದೇ ಚುನಾವಣೆ ಹಿಂದಿನ ಸರ್ಕಾರಗಳಾಗಿರ್ಬೋದು ಇವತ್ತಾಗಿರ್ಬೋದು ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಸಂದೇಶ ಕೊಡಬೇಕಾಗಿರ್ಬೋದು. ತಿಳುವಳಿಕೆ ಇದೆ ಏನೇನು ಮಾಡಬೇಕು ಮಾಡ್ತಾರೆ ನಾವು ಹೇಳಿಕೆ ಕೊಡಬೇಕು ಅನ್ನುವಂಥದ್ದು ಎಂದು ಬಯಸಕ್ಕೋದಲ್ಲ ಜನರನ್ನು ಅಪೇಕ್ಷೆ ಪಡಬೇಕು. ಎರಡು ಕಡೆ ನಿಮ್ಮ ಪಕ್ಷದ ಅಂದ್ರೆ ಎರಡೂ ಪಕ್ಷಗಳಾಗಿ ನಿಮ್ಮ ಸಮಾಜ ಮುಖಂಡರಿದ್ದಾರೆ. ಈಗ ಮುರುಗೇಶ್ ನಿರಾಣಿ ಅವರು ಸರ್ಕಾರದಾಗಿದ್ದಾಗ ಅವರೊಂಥರ ಹೇಳಿದ್ರು, ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವರಿದ್ದಾರೆ ಅವರೊಂಥರ ಹೇಳಿಕೆ ಕೊಡ್ತಾರೆ, ಒಬ್ಬರು ಪೇಟೆ ತಂದು ಮಾಡ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಹಿರಂಗವಾಗಿ ಅಗ್ರೆಸಿವ್ ಆಗಿ ಹೋರಾಟಕ್ಕೆ ಒಂಬತ್ತು ಮುಖಾಲ ಬರದೇ ಇರಬಹುದು. ನನಗೆ ಗೊತ್ತಿರೋ ಪ್ರಕಾರ ಕ್ಯಾಬಿನೆಟ್ ಅಲ್ಲಿ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ, ಮುಖ್ಯಮಂತ್ರಿಗಳಿಗೆ ಒತ್ತಡ ಆಗಿದೆ. ಅಷ್ಟೇ ಅಲ್ಲ, ಬೆಳಗಾವಿಯಲ್ಲಿ ಸುವರ್ಣ ಅಧಿವೇಶನ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಮೀಟಿಂಗ್ ಅಪಾಯಿಂಟ್ಮೆಂಟ್ ಮಾಡಲಿಕ್ಕೆ ಇಂಜೆಟ್ ಆಗ್ತದೆ. ಅವಾಗ ಇವರೆಲ್ಲ ಸ್ವಲ್ಪ ಒತ್ತಡ ಹಾಕಿ ಮೀಟಿಂಗ್ ಫಿಕ್ಸ್ ಮಾಡಿ ಒಂದು ಪ್ರಯತ್ನ ಮೊದಲು ಪ್ರಯತ್ನ ಏನು ಮಾಡಿದ್ದಾರೆ ಕೊಡ್ತೀನಿ. ಆಗ ಪ್ರಯತ್ನ ವಿನಯ್ ಕುಲಕರ್ಣಿ ಆಗಿರ್ಬೋದು, ಕಾಗೇರ್ ಆಗಿರ್ಬೋದು, ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ವಿಜಯಾನಂದ ಪ್ರಯತ್ನ ಮಾಡಿದ್ರೆ ಹೆಂಗಾಗ್ತಿದೆ ಅಂತಂದ್ರೆ ಯತ್ನಾಳ ಮೋದಿ ಪಶ್ಚಿಮ ನೀವು ವಿಜಯಾನಂದ ಕಾಶ್ಯಪ್ಪ ಆಮೇಲೆ ಇವರು ಈ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಮಿತಿ ಆದ್ರೆ ಕೆಲಸ ಆಗುತ್ತೆ. ಇಲ್ಲ ಇಲ್ಲ, ಹಂಗೇನು ನೋಡ್ರಿ, ಎಲ್ಲಾ ಸಮಾಜಗಳಲ್ಲಿ ಪಾರ್ಟಿಕಲ್ ಭಿನ್ನ ಬುದ್ಧಿ ಆಗ್ತದೆ, ಅದು ಅವ್ರ ಪಕ್ಷ ಅವ್ರ ಭಿನ್ನ ಬುದ್ಧಿ. ನಮ್ಗೇನು ಸಮುದಾಯ ಎಲ್ಲಾ ಸಮುದಾಯಗಳು ನಮ್ಮ ಮುಂದಿನ ಸಮುದಾಯ ಹೇಳಿ ಕರ್ನಾಟಕಕ್ಕೂ ಸಮ ಎಲ್ಲಾ ಸಮಾಜಗಳು ರಾಜಕೀಯ ಭಿನ್ನ ಬುದ್ಧಿ ರಾಜಕೀಯ ಭಿನ್ನ ಬುದ್ಧಿ ಆಗ್ತಕ್ಕಂಥ ಸಮುದಾಯಗಳಿಲ್ಲ ಕರ್ನಾಟಕದಲ್ಲಿ ಜಗತ್ತಲ್ಲಿ. ಅದಕ್ಕೋಸ್ಕರ ಸಮಾಜ ಒಂದಾಗ್ಬೇಕು ಅಂತ ನೀವೇ ಹೇಳ್ತೀರಿ, ನಿಮ್ ನಾಯಕರೇ ಒಂದಾಗ್ರೆ ವಿಚಾರದಲ್ಲಿ ಯಾರು ರಾಜಕಾರಣ ಮಾಡಿಲ್ಲ. ಎಷ್ಟು ಹೇಳ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ನನ್ನ ಹತ್ರ ಹೇಳಿದ್ದಾರೆ, ನಮ್ಮ ಸರ್ಕಾರದಲ್ಲಿ ಮೀಸಲಾತಿ ಸಿಗಲ್ಲ, ಬೇಕಾದ್ರೆ ನಾ ಆಣೆ ಪ್ರಮಾಣ ಮಾಡಕ್ಕೂ ರೆಡಿ ಇದ್ದೀನಿ ಅಂತೆ. ಅವ್ರಿಗೆ ಅವ್ರನ್ನ ಕೇಳ್ಬೇಕು ಅಲ್ಲ, ನಿಮ್ಮ ಹೋರಾಟದಲ್ಲಿ ಇದ್ದಾರಲ್ಲ ಸ್ವಾಮೀಜಿ, ಅವ್ರು ಎಲ್ಲಿದ್ದಾರೋ ಯಾವಾಗ ಗೊತ್ತಿಲ್ಲ. ನನಗೆ ಆ ವಿಷಯ ಪ್ರಸ್ತಾಪ ಬರ್ತಾ ಇದ್ದು, ನಾನು ಅವ್ರು ಸಿಕ್ಕಿಲ್ಲ ಕೇಳ್ತೀನಿ, ಯಾವಾಗ ಕೇಳ್ತೀನಿ ಕೇಳಿದ್ರೆ ಅವ್ರು ಮಾತಾಡ್ತೀನಿ. ಇದೇ ನಮಗೆ ನಮ್ ಫೀಲ್ ಏನಂತಂದ್ರೆ ಇವರು ಆ ಕಡೆ ಕಡೆ ಇರೋದ್ರಿಂದ ಹಿನ್ನಡೆ ಆಗ್ತದೆ ಅಂತ ಅಷ್ಟು ಒಗ್ಗಟ್ಟು ನೋಡಿ ಸ್ವತಃ ಮೊನ್ನೆ ದಿವಸ ಏನು ಅಕ್ಟೋಬರ್ 22ನೇ ತಾರೀಕು ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಕಚೇರಿ ಬೇರೆ ಎಲ್ಲ ಶಾಸಕರು ಬಸವಣ್ಣ ಎಲ್ಲ ಕಟ್ಟರು ಮರುದಿನ ಬೆಳಗ್ಗೆ ಅಷ್ಟು ಒಗ್ಗಟ್ಟಾಗಿ ಪಕ್ಷಾತೀತ. ಎಲ್ ಕೆ ಪಾಟೀಲ್, ಗುಂಡು ಪಾಟೀಲ್, ಶಿವಾನಂದ ಸರಿ ಮತ್ತಿತರರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.